गगना याक निनगे इष्टोन स्वार्थ ओहो निनगे स्वार्थ इल्वा निन्न कुटुंबक नोवागबारदु अंत ताने नन्न दूर इट्टिरोदु नम एल्ल समस्यागु नीने ताने कारण ई कुटुंब ई मने अवरु ಎಲ್ಲ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ತಾನೇ ನೀನು ಹೀಗೆ ಮಾಡಿದ್ದು ಈಗ ನಮಗೆ ಮದುವೆ ಆಗಿದೆ ನೀನು ನನ್ನ ಆಯ್ಕೆ ಮಾಡ್ಕೋಬಹುದು ನಾನೇ ತಾನೇ ನಿನ್ನ ಭವಿಷ್ಯ ಆದ್ರೆ ಅದೇನು ನಿನಗೆ ಅನಿಸ್ತಾ ಇಲ್ಲ ಈ ಕುಟುಂಬದ ಬಗ್ಗೆ ಹೇಳ್ತಾ ಇದೆಯಲ್ಲ ಇವ ಯಾರಿಗೂ ನಿನ್ನ ಖುಷಿ ಬಗ್ಗೆ ಯೋಚನೆ ಇಲ್ಲ ಯಾಕೆ ಎಲ್ಲರೂ ನಿನ್ನನ್ನ ಕೆಳಗಡೆ ಎಳಿತಾರೆ ಮೇಲೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ನಮ್ಮಿಬ್ಬರ ಖುಷಿ ಬಗ್ಗೆ ಯಾಕೆ ಯಾರು ಯೋಚನೆ ಮಾಡಲ್ಲ असह्य आगे ओंकार बंद कर्क गलाटे केळिस्कोंड्रा चुक्की चाड़ी हेळिर्ताळे ಹೌದು ಓಂ 50 ಲಕ್ಷನ ಆರ್ಮಿ ವೆಲ್ಫೇರ್ ಫಂಡ್ ಗೆ ಕೊಡೋಣ ಅಂತ ಹೇಳಿ ನೆನಪಿದೆ ಅಲ್ವಾ ನಾನು ಚಿಕ್ಕಮ್ಮ ಜೊತೆನು ಮಾತಾಡಿದೆ ಅವರು 50 ಲಕ್ಷ ಚೆಕ್ನ ತಲುಪಿಸ್ತೀನಿ ಅಂತ ಹೇಳಿದ್ರು ಸರಿಯಾಗಿದ್ರೆ ಇಷ್ಟತ್ರನೇ ರೀಚ್ ಆಗಿರುತ್ತೆ ಅದಕ್ಕೆ ನೀಗ ಚುಕ್ಕಿಯ ಚೆಕ್ನ ನೋಡಿದಾಳೆ ಅದರಲ್ಲಿ 50 ಅಲ್ಲ ಬರಿ 5 ಲಕ್ಷ ಬರ್ತಿತ್ತು ಅಂತ ಹೇಳ್ತಿದಾಳೆ ಹೌದಾ ಹೌದು 5 ರೂ ಪಕ್ಕ 5 ಸೊನ್ನೆ ಇತ್ತು ನಾನು ಸರಿಯಾಗಿ ಓದಿದಿನಿ अदेनो आर्मी वेलफेर फंड हाँ करेक्टे नोड़ी नानु अनुमान नंबे आगे चिंमा साध्य ओंकर और नान सर ओदी केस फोन चेक अमौंट इशुअ क हलो सर नान ओंकार मतलब वापस कॉल सारी नं स्मा इनफार्मेशन बे सर ना ओंकार काफी वर्क्स इंद चेक कल्सकोटी अदर अमौंट एस्टुअ स्वल्प नोड़ हेल्ती अद सर हेल्ले हेतने ओंकार काफी वर्क्स 5 लाख सर Thank you. ಛ ಚಿಕ್ಕಮ್ಮ ಯಾಕೆ ಹೀಗೆ ಮಾಡಿದ್ರು ನಾನು 50 ಲಕ್ಷ ಕೊಡಕ್ಕೆ ಹೇಳಿದ್ರೆ ಅವರು 5 ಲಕ್ಷ ಯಾಕೆ ಕೊಟ್ಟಿದ್ದಾರೆ ಓಂ ಏನಾದರೂ ಮಿಸ್ಟೇಕ್ ಆಗಿರಬಹುದು ಅಲ್ವಾ ಈ ದುಡ್ಡಿನ ವಿಷಯ ಅನೀಶ್ ಯಾವುದೇ ತರ ಮಿಸ್ಟೇಕ್ ಆಗೋಕೆ ಸಾಧ್ಯ ಇಲ್ಲ ಆಗಬಾರದು ಚಿಕ್ಕಮ್ಮ ಯಾವತ್ತೂ ಈ ತರ ಕೇರ್ಲೆಸ್ ಮಾಡಿಲ್ಲ ಯಾಕೋ ಬೇಕು ಅಂತ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಓಂ ಏನು ಕನ್ಫ್ಯೂಷನ್ ಆಗಿರಬೇಕು ನೀನೆ ಏನೇನೋ ಅನ್ಕೋಬೇಡ ಅವರಿಗೆ ಒಂದು ಕಾಲ್ ಮಾಡಿ ಕೇಳು ಇಲ್ಲ ಕ್ಲಿಯರ್ ಆಗುತ್ತಲ್ವಾ ಓಂಕಾರ್ ಫೋನ್ ಮಾಡ್ತಾ ಇದಾನೆ ಅಬ್ಬ ಆನ್ಸರ್ ಮಾಡು ಎಕ್ಸಲೆಂಟ್ ಇರ್ತಾ ಇದ್ಯಾ ಇನ್ನೇನು ಈಗ ಮನೆಗೆ ಹೋಗ್ತಾ ಇದೀವಲ್ಲ ಅಲ್ಲಿ ಹೋದ್ಮೇಲೆ ಅದೇನು ಅಂತ ನೋಡ್ತೀನಿ ಛೆ ಅದೇನು ಗಡಿ ಬಿಡಿನೋ ಏನೋ ಅಂತ ಯಾಕೆ ಮತ್ತೆ ಮತ್ತೆ ಕಾಲ್ ಮಾಡ್ತಾ ಇದಾನೆ ಅವ ನನಗೆ ಏನು ಗೊತ್ತು ಏನೋ ವಿಷಯ ಇರುತ್ತೆ ಅನ್ಸುತ್ತೆ ಕೇಳ ನೋಡು ಮನೆಗೆ ಹೋಗ್ತಾ ಇದೀವಲ್ವಾ ಹೋಗಿ ನೋಡಿದ್ರೆ ಆಯ್ತು ಬಿಡು ಅಲ್ಲ ಅವನಿಗೆ ನೀನು ಚೆಕ್ ಬರಿ 5 ಲಕ್ಷಕ್ಕೆ ಬರ್ದಿರೋದು ಗೊತ್ತಾಯ್ತೋ ಏನೋ ನೋಡು ಹಾಗೆಲ್ಲ ಏನು ಆಗಿರಲ್ಲ ಸುಮ್ಮನೆ ನೀನು ನನ್ನ ಟೆನ್ಷನ್ ಕೊಡಬೇಡ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಯಾಕೋ ಅಷ್ಟೊಂದು ಸಲ ಫೋನ್ ಮಾಡಬೇಕಾಗಿತ್ತು ಅವರಿಗೆಲ್ಲ ಗೊತ್ತಾದ್ರೆ ಏನು ಮಾಡ್ತೀಯ
ಯಾಕೋ ಯಾಕೆ ಸೆಟ್ ಮಾಡ್ಕೊಂಡಿದ್ಯಾ ನೀನು? ಹೇಳ್ತೀನಮ್ಮ ಹೇಳ್ತೀನಿ, ಅದರ ಮೊದಲು ನನ್ನ ಚಿಕ್ಕಮ್ಮ ಜೊತೆ ಮಾತಾಡಬೇಕು. ಯಾಕೆ? ಏನಾಗಿದೆ ದಾಮಿನಿ? ಏನು ಮಾಡಿದ್ಲಿ ಈಗ? ನೀನು ಯಾಕೆ ಅವಳ ಹತ್ರ ಮಾತಾಡಬೇಕು? ಸದ್ಯಕ್ಕೇನು ಗೊತ್ತಿಲ್ಲ ಅಮ್ಮ, ಫೋನ್ ಮಾಡಿದ್ರೆ ಎತ್ತಾ ಇಲ್ಲ. ಎಷ್ಟೊತ್ತಿಗೆ ಬರ್ತಾರೆ ಅಂತ ಏನಾದರೂ ಹೇಳಿದಾರಾ? ನನಗೆ ಗೊತ್ತಿಲ್ಲ, ಬೆಳಿಗ್ಗೆಯಿಂದ ನಾನು ಅವಳ ಹತ್ರ ಮಾತಾಡೂ ಇಲ್ಲ, ಕೆಲಸದಲ್ಲಿ ಬ್ಯುಸಿ ಇದ್ದಾಳೆ ಅನ್ಸುತ್ತೆ. ಅಮ್ಮ ಬನ್ನಿ, ನೀವು ಕೂತ್ಕೊಳ್ಳಿ ಇಲ್ಲಿ. ಕೂರೋದಿರಲಿ, ಏನಾಯ್ತು ಅಂತ ಹೇಳು ಚುಕ್ಕಿ. ನೀವೇ ತಾನೆ ಚೆಕ್ ಕಳಿಸಿದ್ದು? ಅದಕ್ಕೆ ಹೇಳೋದು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅಂತ, ಹೇಳಿದ್ರೆ ಕೇಳಲ್ಲ. ಹಾ, ಬೆಳಿಗ್ಗೆನೆ ಕಳಿಸ್ದೆ, ಯಾಕೆ ಏನಾಯ್ತು? ಆ ಚೆಕ್ಕಲ್ಲಿ ಎಷ್ಟು ಅಮೌಂಟ್ ಬರ್ತಿದ್ದೀರಾ? ಯಾಕೆ ಹಾಗೆ ಕೇಳ್ತಿದ್ಯಾ? ಏನಾಯ್ತು? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಚಿಕ್ಕಮ್ಮ. ಆ ಚೆಕ್ ಎಷ್ಟು ಅಮೌಂಟ್ ಬರ್ತಿದ್ದೀರಾ? ಅರೆ, ಯಾಕೆ ನೀವೆಲ್ಲರೂ ಹೀಗೆ ನೋಡ್ತಿದ್ದೀರಾ ನನ್ನ? ಓಮ್, ಏನಾಯ್ತು? ಚಿಕ್ಕಮ್ಮ, ನಾನು ನಿಮ್ಗೆ 50 ಲಕ್ಷ ಕೊಡಕ್ಕೆ ಹೇಳಿದ್ದೆ, ನೀವು ಎಷ್ಟು ಕೊಟ್ರಿ? ಐವತ್ತು ಲಕ್ಷನೇ ಕೊಟ್ಟಿದ್ದೀನಿ ಓಮ್, ಏನಾಯ್ತೀಗ? ಸುಳ್ಳು ಹೇಳ್ಬೇಡಿ, ಸುಳ್ಳು ಹೇಳ್ಬೇಡಿ ನೀವು. ನೀವ್ ಯಾಕೆ ಹೀಗೆ ಮಾಡಿದ್ರಿ? ನನಗೆ ನಂಬೋಕಾಗ್ತಿಲ್ಲ. ನೀವು ಬರೀ 5 ಲಕ್ಷ ಕಳ್ಸಿದ್ರಲ್ಲ, ಯಾಕೆ? ಐದು ಲಕ್ಷ ಕೊಟ್ಟು 50 ಲಕ್ಷ ಕೊಟ್ಟಿದ್ದೀನಿ ಅಂತ ಸುಳ್ಳು ಬೇರೆ ಹೇಳ್ತಿದ್ದೀರಾ? ಏನಿದು? ಏನಾಯ್ತು ದಾಮಿನಿ, ಏನದು ತಪ್ಪು ನಡೆದಿದ್ಯಾ? ಇಲ್ಲ ಅಕ್ಕ, ನಾನು 50 ಲಕ್ಷನೇ ಬರ್ದಿದ್ದೀನಿ, ಚೆನ್ನಾಗಿ ನೆನಪಿದೆ, ಯಾವ ತಪ್ಪು ಆಗಿಲ್ಲ. ಅಂದ್ರೆ ನಾನು ಸುಳ್ಳು ಹೇಳ್ತೀನಿ? ಒಂದು ನಿಮಿಷ, ದೊಡ್ಡವ್ರ ಹತ್ರ ಹೇಗೆ ಮಾತಾಡ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಂಗೆ? ಅಮ್ಮ, ತಪ್ಪು ಅಂದ್ಮೇಲೆ ತಪ್ಪೆ, ಅದು ಯಾರು ಬೇಕಾದ್ರೂ ಮಾಡಿರಲಿ. ಈ 50 ಲಕ್ಷ ಹೆಗ್ಲಿಕ್ಕೆ ವಿಷಯ ಏನಲ್ಲ, ಒಂದು ಪ್ರೀತಿ ವಿಶ್ವಾಸದ ವಿಷಯ. ಅಪ್ಪನ ಕಳ್ಕೊಂಡಾಗ ನಮ್ಮ ಹತ್ರ ಕಂಪನಿ ಇತ್ತು, ನಮಗೆ ತೊಂದರೆ ಆಗಲಿಲ್ಲ. ಆದರೆ ಎಷ್ಟೊಂದು ಸೈನಿಕರು ಅವ್ರ ಫ್ಯಾಮಿಲಿಗೆ ಯಾರೂ ಇರಲ್ಲ, ಅವ್ರು ಅನಾಥ ಆಗೋಗ್ತಾರಮ್ಮ. ಅಂಥವ್ರಿಗೆ ಅಂಥವ್ರಿಗೆ ಕಳಿಸೋ ಹಣ ಇದು. 50 ಲಕ್ಷ ಕಳಿಸಿ ಅಂದರೆ 5 ಲಕ್ಷ ಕಳಿಸಿದ್ರೆ ಯಾವ ಥರ ಸರಿ ಅಮ್ಮ ಇದು? ನೀನು ಹೇಳೋದು ನಂಗೆ ಅರ್ಥ ಆಗ್ತಿದೆ ಓಂ, ಒಂದೊಂದು ಸಲ ಗೊತ್ತಾಗದೆ ತಪ್ಪಾಗುತ್ತೆ. ಕಾಮಿನಿಂದ ತಪ್ಪಾಗಿದೆ, ಅದೇ ಅದು ಗೊತ್ತಾಗದೆ ಆಗಿರುತ್ತೆ. ದಾಮಿನಿ ನೀನ್ ಹೇಳು, ಏನಾಯ್ತು? ಅದೇ, ನನಗೂ ಏನು ಗೊತ್ತಾಗ್ತಿಲ್ಲ ಅಕ್ಕ. ಬಹುಶಃ ಬರೆಯುವಾಗ ಏನಾದರೂ ಕನ್ಫ್ಯೂಷನ್ ಮಾಡಿಕೊಂಡು ತಪ್ಪಬಾರದ್ನ ಅಂತ. ಅತಿಯಾದ ಅಹಂಕಾರ ಎಂಥವ್ರನ್ನು ಮೈಮರೆಸುತ್ತೆ ಅನ್ನೋದಕ್ಕೆ ಇವಳೇ ಸಾಕ್ಷಿ.
ಹೇಳ್ತಾ ಇದ್ದೆ ಪದೇ ಪದೇ. ಅದು ಹೇಗೆ ದರ್ಥನ ಮಾಡ್ಕೊಂಡ್ಲು? ಅದು ಹೇಗೆ ತಪ್ಪು ಮಾಡಿದ್ರಿ ಚಿಕ್ಕಮ್ಮ? 5 ಲಕ್ಷಕ್ಕೂ 50 ಲಕ್ಷಕ್ಕೂ ವ್ಯತ್ಯಾಸ ಗೊತ್ತಾಗಲ್ವಾ? ಡೈಲಿ 1 ಲಕ್ಷ ಅಲ್ಲಿ ವ್ಯವಹಾರ ಮಾಡ್ತೀವಿ. ಇದು ಮೊದಲಲ್ಲ, ಇದು ಕೊನೆನೂ ಅಲ್ಲ. ಆದ್ರೂ ನಾನು 5 ಲಕ್ಷನೇ ಬರ್ದಿದ್ದೀನಿ ಅಂತ ನೀನ್ ಹೇಗೆ ಹೇಳ್ತಿದ್ಯ ಓಂ? ನಾನು ಆರ್ಮಿ ವೆಲ್ಫೇರ್ ಟ್ರಸ್ಟ್ ಕಾಲ್ ಮಾಡಿ ತಿಳ್ಕೊಂಡಿದ್ದೀನಿ. ಅವರೇ ಕನ್ಫರ್ಮ್ ಮಾಡಿದ್ದಾರೆ ನೀವು ಕಳ್ಸಿರೋದು 5 ಲಕ್ಷನೇ. ಅದು ಹೇಗೆ ತಪ್ಪು ಬರೆದ್ರಿ ನೀವು? 5 ಲ್ಯಾಕ್ಸ್ಗೂ 50 ಲ್ಯಾಕ್ಸ್ಗೂ ಡಿಫ್ರೆನ್ಸ್ ಇದೆ ತಾನೆ. ನಂಬರ್ಸಲ್ಲಿ ಏನೋ ತಪ್ಪಾಯ್ತು, ಓಕೆ, ವರ್ಡ್ಸಲ್ಲಿ ಹೇಗೆ ತಪ್ಪು ಮಾಡಿದ್ರಿ ಚಿಕ್ಕಮ್ಮ? ಯಾಕೆ ಚಿಕ್ಕಮ್ಮ ನನ್ನ ಆರ್ಮಿ ಅವ್ರಿಗೆ ದುಡ್ಡು ಕೊಡೋದು ನಿಮ್ಗೆ ಇಷ್ಟ ಇಲ್ವಾ? ಓಮ್ ಪ್ಲೀಸ್, ನಾನು ಯಾವತ್ತೂ ನಿಂಗೆ ಅರ್ಥ ಓಕೆ, ಐ ಆಮ್ ಸಾರಿ ಓಮ್. ನನ್ನನ್ನು ಸಮರ್ಥಿಸ್ಕೊಳ್ಳೋಕ್ಕೆ ಈ ಥರ ಎಲ್ಲ ಹೇಳ್ತಿದ್ದೀನಿ ಅನ್ಕೋಬೇಡ, ಬಟ್ ಆ ಚಿಕ್ಕಮಂಗ್ಳೂರು ಫ್ಯಾಕ್ಟ್ರಿ ಸಂಬಳಕ್ಕೆ 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಕಳಿಸ್ಬೇಕಾಗಿತ್ತು. ಆ ಮ್ಯಾನೇಜರ್ ಕೂಡ ಪದೇ ಪದೇ ಫೋನ್ ಮಾಡಿ ನಂಗೆ 5 ಲಕ್ಷ ರೂಪಾಯಿ ನೆನಪಿಸ್ತಾ ಇದ್ದ. ಮೋಸ್ಟ್ಲಿ ಅದೇ ಮನಸ್ಸಲ್ಲಿ ಇದ್ದಿದ್ದರಿಂದ ಇವ್ರಿಗೂ 5 ಲಕ್ಷ ರೂಪಾಯಿ ಬರೆದ್ಬಿಟ್ಟೆ ಅಂತ ಕಾಣುತ್ತೆ. ನಾನು ಈ ಥರ ಎಲ್ಲ ಮಾಡ್ತೀನಿ ಓಂ, ನಂಗೆ ಅಷ್ಟು ಚೀಪ್ ಮೆಂಟ್ಯಾಲಿಟಿ ಇಲ್ಲ. ಮೊದಲಿಂದನೂ ನಾನೇ ಆ ಚೆಕ್ ಬರೆದು ಕೊಡ್ತಾ ಇದ್ದಿದ್ದು. ನೀನು ಆರ್ಮಿನಲ್ಲಿದ್ದಾಗ್ಲೂ ನಾನೇ ಅಲ್ವಾ ಓಂ ಚೆಕ್ ಬರೀತಾ ಇದ್ದಿದ್ದು. ಓಂ, ನಾನು ಈಗಲೇ ಇನ್ನೊಂದು ಚೆಕ್ ಬರೀತೀನಿ, ನಾನೇ ಹೋಗಿ ಅವ್ರ ಆಫೀಸಲ್ಲಿ ಕೊಡ್ತೀನಿ, ಖುದ್ದಾಗಿ ನಾನೇ ಅವ್ರ ಕ್ಷಮೆ ಕೇಳ್ತೀನಿ, ಓಕೆನಾ? ನೋಡಿ ಚಿಕ್ಕಮ್ಮ, ನೀವು ಬೇರೆ ವಿಷಯದಲ್ಲಿ ಈ ಥರ ಮಾಡಿದ್ರೆ ತೊಂದರೆ ಇಲ್ಲ, ಆದರೆ ಈ ವಿಷಯದಲ್ಲಿ ಈ ಥರ ಮಾಡಿದ್ರೆ ಅದು ದೊಡ್ಡ ತಪ್ಪೆ. ನಿಮಗೆ ಗೊತ್ತಲ್ವ ಚಿಕ್ಕಮ್ಮ ಇದು ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ? ಸರಿ, ಅದೇನು ತಪ್ಪು ಮಾಡಿದ್ದೀರೋ ಅದನ್ನ ಸರಿ ಮಾಡ್ಕೊಳ್ಳಿ, ಇನ್ನೊಂದ್ಸಲ ಈ ಥರ ಆದರೆ ನಾನು ಸುಮ್ಮನೆ ಇರೋಲ್ಲ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸರಿ ಓಂ, ಐ ಟೇಕ್ ಕೇರ್ ಆಫ್. ಥ್ಯಾಂಕ್ಸ್ ಚುಕ್ಕಿ. ನೀನು ಅಚ್ಚಕ್ ನೋಡಿರಲಿಲ್ಲ ಅಂದರೆ ನನಗೆ ಗೊತ್ತಾಗ್ತಿರಲಿಲ್ಲ. ಈ ವಿಷಯ ನನ್ನ ಗಮನಕ್ಕೆ ಬರಲಿಲ್ಲ ಅಂದರೆ ತುಂಬ ಅನ್ಯಾಯ ಆಗಿರೋದು. ನೀನು ನೋಡಿ ತುಂಬ ಒಳ್ಳೆಯದಾಯ್ತು. ಎಷ್ಟು ಸಲ ಹೇಳ್ತೀನಿ ಆದರೂ ಈ ಚಿಕ್ಕಮ್ಮನಿಗೆ ಅರ್ಥನೇ ಆಗಲ್ಲ. ಒಳಗಡೆ ಬಂದು ಡೋರ್ ಹಾಕು ಅಥವಾ ಹೊರಗಡೆನೆ ಇರು. ಆ
अय्योय्योय्यो अद्याक्री ऐन प्रॉब्लम निम्दु आवाग्लिंद नोड़ताने इदीनी आकड़े नडेदो ಏನಾಗಿದೆ ನಿಮಗೆ? ನನಗೆ ಸಿಟ್ಟು ಬಂದಿದೆ. ಯಾಕೋ? ಹೌದು. ಅತ್ತೆ ತಪ್ಪು ಮಾಡಿದ್ರು. ಅದಕ್ಕೂ ಸಾರಿನು ಕೇಳಿದ್ರು. ಅದನ್ನ ಸರಿ ಮಾಡ್ತೀನಿ ಅಂತಾನು ಅಂದ್ರು. ಎಲ್ಲ ಸರಿ ಹೋಯ್ತಲ್ಲ. ಮತ್ತಿನ್ನು ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಿ? ಅಲ್ರಿ ಕೋಪ ಮಾಡ್ಕೊಂಡು ಯಾವ ಸಾಮ್ರಾಜ್ಯಕ್ಕೆಲ್ಲ ಕೊಟ್ಟಿದ್ದೀರಿ ಈಗ? ಚುಕ್ಕಿ, ನನಗೆ ನನ್ನ ಸಿಟ್ನ ಕಡಿಮೆ ಮಾಡ್ಕೊಳ್ಳಕ ಆಗ್ತಿಲ್ಲ. ಕಮ್ಮಿ ದುಡ್ಡು ಕೊಟ್ಟಿದೀವಿ ಅಂತ ಗೊತ್ತಾದಾಗ್ಲಿಂದ ನನಗೆ ಅದ ಅರ್ಕಿಸ್ಕೊಳ್ಳಕ ಆಗ್ತಿಲ್ಲ. ಅಷ್ಟು ಸುಲಭವಾಗಿ ಕಡಿಮೆ ಆಗೋ ಸಿಟ್ಟಲ್ಲ ಇದು. ಮೊದಲನೇದಾಗಿ ಈ ತರ ಆಗ್ಲೇಬಾರದಾಗಿತ್ತು. ಇದಕ್ಕಿಂತ ನಾನು ಏನೇನೋ ತಪ್ಪು ಮಾಡ್ತಾ ಇರ್ತೀನಿ. ಅವಾಗ ಯಾಕ ನೀವು ಇಷ್ಟೊಂದು ಬಯಲ್ಲ, ಇಷ್ಟು ಕೋಪ ಮಾಡ್ಕೊಳ್ಳಲ್ಲ? ಇವಾಗ ಯಾಕ ಹೀಗೆ? ಮೊದಲು ಸಮಾಧಾನವಾಗಿ ಕೂತ್ಕೊಳ್ಳಿ, ಹೇಳ್ತೀನಿ ನಾನು. ನೋಡು ಚುಕ್ಕಿ, ನನಗೇನು ಹೇಳಕ್ ಬರಬೇಡ. ನಾನು ಇವಾಗ ಏನು ಕೇಳೋ ಮೂಡಲೂ ಇಲ್ಲ. ನನಗಿನ್ನು ಸಿಟ್ಟು ಕಮ್ಮಿ ಆಗಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗು. ನಾನು ಏನು ಮಾಡಿದೆ ಇವ್ರಿಗೆ ಸಿಟ್ಟು ಕಡಿಮೆ ಆಗುತ್ತೆ? ಏನಾದರೂ ಮಾಡಲೇಬೇಕಲ್ಲ.